ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನಂಬುವವನಿಗೆ ಎಲ್ಲ ಆಗುವುದು ರೇಫ್ರೆನ್ಸ್ ಪುಟ ಫೈವ್ ಒನ್ ಟೂ ಏಟ್ ಪುಟದ ಸಂಖ್ಯೆ ಇನ್ನೂರು ಯೇಸುವು ಮತ್ತು ಮೂರು ಪ್ರಿಯ ಅಪೋಸ್ತರರು ಮುಂಬರುವ ಮಹಿಮೆಯ ದರ್ಶನವನ್ನು ಕಂಡು ಆನಂದಿಸಿ ಬೆಟ್ಟದಿಂದ ಕೆಳಗೆ ಇಳಿದು ಬಂದಾಗ ಬೆಟ್ಟದ ಪಾದದ ಬಳಿಯಲ್ಲಿ ಇತರ ಒಂಬತ್ತು ಅಪೋಸ್ತಲರು ಗುಂಪಿನಿಂದ ಸುತ್ತುವರಿಯಲ್ಪಟ್ಟದ್ದನ್ನು ಕಂಡರು ಅವರು ಒಬ್ಬ ಹುಡುಗನಿಂದ ಒಂದು ದೆವ್ವವನ್ನು ಬಿಡಿಸಲು ಹಲವು ನಿರರ್ಥಕ ಪ್ರಯತ್ನಗಳನ್ನು ಮಾಡಿದ್ದರು ಆ ಹುಡುಗನ ತಂದೆಯು ಈ ಕಾರಣಕ್ಕಾಗಿ ಅವರ ಬಳಿಗೆ ಅವನನ್ನು ಕರಕೊಂಡು ಬಂದಿದ್ದನು ಕೆಲವು ಕರ್ತನ ಜನರ ವಿಷಯದಲ್ಲಿ ಹೀಗೆಯೇ ಇರುವುದು ಒಮ್ಮೊಮ್ಮೆ ಅವರು ನಂಬಿಕೆಯ ಮೂಲಕ ಬೆಟ್ಟವನ್ನು ಏರಿ ಆ ರಾಜ್ಯದೊಳಗೆ ಹೋಗುವರು ನಂಬಿಕೆಯ ಮೂಲಕ ಕರ್ತನ ಮಹಿಮೆಯು ಪ್ರಕಟವಾದುದನ್ನು ನೋಡುವರು ಮತ್ತು ಅವರು ಕರ್ತನೊಡನೆ ಆತನ ಮಹಿಮೆಯಲ್ಲಿ ಸೇರಬೇಕಾದರೆ ಆತನೊಡನೆ ಬಾಧೆಯನ್ನು ಅನುಭವಿಸಬೇಕೆಂಬುದನ್ನು ಹೊಸದಾಗಿ ಕೇಳುವರು ಅನಂತರ ಮಹಿಮೆಯುಳ್ಳ ವಿಷಯಗಳನ್ನು ಅವಲೋಕಿಸಲು ಎತ್ತರಿಸಲಾದ ಆ ಉನ್ನತ ಸ್ಥಳದಿಂದ ಇಳಿದು ಬಂದು ಈ ಕಾಲದ ವಾಸ್ತವಾಂಶವನ್ನು ಎದುರಿಸುವರು ಅಂದರೆ ವಿರೋಧಿಯಾದ ಸೈತಾನನು ಈಗಲೂ ಲೋಕವನ್ನು ಹಿಡಿದಿಟ್ಟುಕೊಂಡಿರುವುದನ್ನು ಮನಗೊಳ್ಳುವರು ಹಲವರು ಆತನ ದಾಸರಾಗಿದ್ದು ವಂಚಿತರಾಗಿರುವರು ಆತನನ್ನು ಹೊರದೂಡಲು ಯಾವ ಲೌಕಿಕ ಬಲವೂ ಸಾಲದೆಂದು ಕಾಣಬರುವುದು ಅವರು ಉಳಿದ ಸಭೆಯವರ ಬಳಿಗೆ ಹಿಂದಿರುಗುವರು ಆದರೆ ಒಡೆಯನು ಅವರೊಡನೆ ಇದ್ದರೆ ಕಡೆಯಲ್ಲಿ ಜಯವು ಅವರಿಗೆ ಲಭಿಸುವುದು ಇದು ಆಗಾಗ್ಗೆ ದುರಾತ್ಮವು ಹಿಡಿದುಕೊಳ್ಳುವ ಒಂದು ಸಂಗತಿಯಾಗಿತ್ತು ಆದರೆ ಇತರ ಹಲವರಲ್ಲಿ ಇದು ಸತತವಾಗಿರುವುದು ದುರಾತ್ಮವು ಕೆಲವು ಕಾಲ ಆ ಹುಡುಗನ ಮೇಲೆ ಬಂದು ಅವನು ನೊರೆಕಾರಿ ಮೂರ್ಛೆಯಿಂದ ಒದ್ದಾಡುವಂತೆ ಮಾಡಿ ಅವನು ಬೆಂಕಿಯಲ್ಲೋ ಅಥವಾ ನೀರಿನಲ್ಲೋ ಬೀಳುವಂತೆ ಇಲ್ಲವೇ ಅವನು ಸಂಹಾರವಾಗುವಂತೆ ಮಾಡುತ್ತಿತ್ತು ತಂದೆ ತಾಯಿಗಳು ಆ ಮಗುವನ್ನು ಏಸುವಿನ ಬಳಿಗೆ ಗುಣವಾಗಿಸಿಕೊಳ್ಳಲು ಕರಕೊಂಡು ಬಂದಿದ್ದರು ಆತನ ಅನುಪಸ್ಥಿತಿಯಲ್ಲಿ ಉಳಿದ ಒಂಬತ್ತು ಅಪೋಸ್ತಲರನ್ನು ಬೇಡಿಕೊಂಡಿದ್ದರು ಆದರೆ ಅವರ ಪ್ರಯತ್ನವು ನಿಷ್ಫಲವಾಗಿತ್ತು ಈ ದೆವ್ವವನ್ನು ಬಿಡಿಸಲು ಅವರಿಗೆ ಆಗಿರಲಿಲ್ಲ ವಿಫಲರಾದ ಅಪೋಸ್ತಲರು ಗೊಂಬಲ ಗೊಂದಲಕ್ಕೀಡಾಗಿದ್ದರು ಹಿಂದೆಂದು ದೆವ್ವಗಳು ಆ ಒಡೆಯನ ಹೆಸರನ್ನು ಗೌರವಿಸಲು ತಪ್ಪಿರಲಿಲ್ಲ ಏಸು ಮತ್ತು ಇತರ ಮೂವರು ಬೆಟ್ಟದಿಂದ ಇಳಿದು ಬಂದಾಗ ಶಾಸ್ತ್ರಿಗಳು ಅವರನ್ನು ಪ್ರಶ್ನೆಗಳ ಮೂಲಕವಾಗಿ ಪೀಡಿಸುತ್ತಿದ್ದರು ಜನರು ಏಸುವನ್ನು ಹೊಂದಿಸಿ ಆತನ ಬಳಿ ಗುಂಪುಗೂಡಿದ್ದರು ಆದರೆ ಆತನು ಕೂಡಲೇ ಅಪೋಸ್ತ್ರರ ಸಹಾಯಕ್ಕೆ ಬಂದು ಅವರ ಸಮಸ್ಯೆ ಯಾವುದೆಂದು ವಿಚಾರಿಸಿದ್ದನು ತಂದೆಯು ಮಧ್ಯ ಪ್ರವೇಶಿಸಿ ಹೀಗೆ ವಿವರಿಸಿದ್ದನು ಮೂಗುದೆವ್ವ ಹಿಡಿದಿರುವ ನನ್ನ ಮಗನನ್ನು ಕರಕೊಂಡು ಬಂದೆನು ಅದು ಎಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡವುತ್ತದೆ ಆದರೆ ಅವನು ನೊರೆ ಕಾರುತ್ತಾ ಕಟಕಟನೆ ಹಲ್ಲು ಕಡಿಯುತ್ತಾ ಕುಂದಿ ಹೋಗುತ್ತಾನೆ ಅದನ್ನು ಬಿಡಿಸಲು ನಿನ್ನ ಶಿಷ್ಯರಿಗೆ ಕೇಳಿಕೊಂಡೆ ಅವರಿಂದ ಆಗದೆ ಹೋಯಿತು ಎಂದು ಉತ್ತರ ಕೊಟ್ಟನು ಮತ್ತು ಏಸು ಅವರಿಗೆ ಉತ್ತರವಾಗಿ ಹೇಳಿದ್ದು ಎಲ್ಲ ನಂಬಿಕೆ ಇಲ್ಲದಂಥ ಸಂತಾನವೇ ನಾನು ಇನ್ನಷ್ಟು ದಿನ ನಿಮ್ಮ ಸಂಗಡ ಇರಲಿ ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ ಅವನನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಅವರು ಅವನನ್ನು ಆತನ ಬಳಿಗೆ ತೆಗೆದುಕೊಂಡು ಬಂದರು ಕೂಡಲೇ ದೆವ್ವವು ಅವನನ್ನು ನೆಲಕ್ಕೆ ಬಿದ್ದು ನರೆಸುರಿಸುತ್ತ ಹೊರಳಾಡುವಂತೆ ಮಾಡಿತು ಇವನಿಗೆ ಹೀಗಾಗಿ ಎಷ್ಟು ಕಾಲವಾಯಿತು ಎಂದು ಕೇಳಿದನು ತಂದೆಯು ಉತ್ತರವಾಗಿ ಚಿಕ್ಕಂದಿನಿಂದಲೇ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗೆ ಬೆಂಕಿಯಲ್ಲಿಯೋ ನೀರಿನಲ್ಲಿಯೋ ಕೆಡವಿತ್ತು ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣವಿಟ್ಟು ನನಗೆ ಸಹಾಯ ಮಾಡು ಅಂದನು